ಗಂಟೆಗೆ ಬನ್ನಿ ಅಕ್ಕ ಕರೆಕ್ಟಾಗಿ ನೀವು ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು 1 ಗಂಟೆಗೆ ಬಂದೆ. ಮುಂಚಿತವಾಗಿ ನಮ್ಮ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೇನೆ. ಈ ಗ್ರಾಮದ ಎಲ್ಲ ಹಿರಿಯರಿಗೆ, ಯುವಕರಿಗೆ, ನಮ್ಮ ಸಹೋದರಿ ಸಹೋದರಿಯರಿಗೆ, ಪ್ರತಿ ಎಲ್ಲರಿಗೂ ಆ ತಾಯಿ ಒಡೆದನ್ನು ಮಾಡಲಿ, ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಕುಟುಂಬಕ್ಕೆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ಗೌರವಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರ ಬುಸ್ತೇನಹಳ್ಳಿ ಗ್ರಾಮದಲ್ಲಿ ಮಾಸ್ತಿಯಮ್ಮ ದೇವಿಯ ಹೊಸದಾಗಿ ಒಂದು ನಿರ್ಮಾಣ ಮಾಡಿದ್ದ ದೇವಸ್ಥಾನ, ಅದನ್ನ ಇವತ್ತು ಅದನ್ನ ಉದ್ಘಾಟನೆ ಮಾಡಿದೀವಿ. ಅದನ್ನ ಸಂಸದರಂತ ಪ್ರಜ್ವಲ್ ರೇವಣ್ಣ ಅವರು, ಭವಾನಿ ಅವರು, ಹಾಸನ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಅಂತಲೇ ಅಭ್ಯರ್ಥಿ ಅಂತ ಪ್ರೀತಿ ಭವಾನಿ ಮೇಡಮ್ ಅವರೆಲ್ಲ ಬಂದು ಇವತ್ತು ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಪಕ್ಕದ ಗ್ರಾಮಸ್ಥರುಗಳಿಗೆ ಎಲ್ಲರಿಗೂ ಕೂಡ ಒಂದು ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮೇಡಮ್ ಅವ್ರಿಗೆ ಎಂ ಎಲ್ ಎ ಅಭ್ಯರ್ಥಿ ಆಗಲಿ ಒಂದು ಆಸೆ, ಹಂಗೆ ಕರೆಸಿದ್ದು, ಕರೆಸಿ ಬಾಗಿನ ಕೊಟ್ಟು ಒಂದು ಒಳ್ಳೆಯದಾಗಲಿ ಅಂತ ಹೇಳಿದ್ದೀವಿ. ಅವರಿಗೂ ಕೂಡ ಅವರು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಗ್ರಾಮಸ್ಥರೆಲ್ಲ ಒಗ್ಗಟ್ಟಲ್ಲಿದ್ದೀವಿ. ನೆಕ್ಸ್ಟು ಭವಾನಿ ಮೇಡಮ್ ಅವರಿಗೆ ಟಿಕೆಟ್ ಆದರೆ ಎಲ್ಲರೂ ಒಗ್ಗಟ್ಟಲ್ಲಿ ಕೆಲಸ ಮಾಡಿ ಗೆಲ್ಲಿಸ್ತೀವಿ.